ಅಲ್ಲಿ ಕುಮಾರಸ್ವಾಮಿ ಅವರು ಮಾತಾಡ್ಸಿದ್ರ ನಮ್ಗೆ ಮಾತಾಡ್ಸಿಲ್ಲ ಅನ್ನೋದು ನಮ್ಮ ಮಾಹಿತಿ, ಮೂಲಗಳ ಮಾಹಿತಿ. ಕುಮಾರಸ್ವಾಮಿ ಅವರು ಸೃಷ್ಟಿ ಮಾಡಿರ್ತಕ್ಕಂಥ ಗೊಂದಲ, ಅವರೇ ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ನಾನು ಉತ್ತರ ಕೊಡೋಕ್ಕೆ ಆಗಲ್ಲ. ನಾನು ಯಾವತ್ತೂ ಹೇಳಿಲ್ಲ. ಅವರೇ ನಾಗರಾಜನವ್ರು ಯಾರೋ ಬಂದವ್ರು, ಅವ್ರು ಬಂದು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಗುಬ್ಬಿ ಕ್ಷೇತ್ರ ಕೈ ಹಾಕಿದ್ದಾರೆ, ಎಸ್ ಆರ್ ಶ್ರೀನಿವಾಸ್ ಅವ್ರನ್ನ ಗಾಳ ಹಾಕಿದ್ದಾರೆ ಅಂತ. ನೆಕ್ಸ್ಟ್ ಯಾವಾಗ ನಾನು ಹೋಗಿ ನಾನು ಕುಮಾರಸ್ವಾಮಿ ದೇವರತ್ತ ಮಾತಾಡ್ತೀನಿ. ವೀಕ್ಷಕರೇ, ಗುಬ್ಬಿ ರಾಜಕೀಯ ಕರ್ನಾಟಕದಂತ ಒಂದು ಸುದ್ದಿ ಮಾಡ್ತಾ ಇದೆ, ನೀವು ಗಮನಿಸ್ತಾ ಇರ್ಬೋದು. ಗುಬ್ಬಿ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಸೇರ್ತಾರೆ, ಸೇರ್ಬೋದು ಅನ್ನೋ ಒಂದು ಗೊಂದಲಗಳು ಅಥವಾ ಒಂದು ಚರ್ಚೆ ಗ್ರಾಸವಾಗಿರುವಂಥದ್ದನ್ನ ನೀವು ಕಾಣ್ತಾ ಇರ್ಬೋದು. ಬನ್ನಿ, ಇವತ್ತು ಸ್ವತಃ ಮಾಜಿ ಸಚಿವರು ಮತ್ತು ಹಾಲಿ ಗುಬ್ಬಿ ಶಾಸಕರಾದಂಥ ಎಸ್ ಆರ್ ಶ್ರೀನಿವಾಸ್ ಅವರೇ ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸೋಣ. ಸರ್, ಗುಬ್ಬಿ ಶ್ರೀನಿವಾಸ್ ಅವರು, ಎಸ್ ಆರ್ ಶ್ರೀನಿವಾಸ್ ಅವ್ರ ಬಗ್ಗೆ ಹೇಳಬೇಕಂದ್ರೆ, ಗುಬ್ಬಿಯಿಂದಲೇ ಜೆ ಡಿ ಎಸ್ನಿಂದಲೇ ಶಾಸಕರಾದಂಥವ್ರು, ಜೆ ಡಿ ಎಸ್ನಿಂದಲೇ ಸಚಿವರಾದಂಥವ್ರು, ಈಗ ಕಾಂಗ್ರೆಸ್ ಸೇರ್ತಾರಾ? ನಾನು ಯಾವತ್ತೂ ಹೇಳಿದ್ದೀನಿ ಕಾಂಗ್ರೆಸ್ ಸೇರ್ತೀನಿ ಅಂತ ಹೇಳ್ಬಿಟ್ಟು. ನಿಮ್ಮ ಮಾಧ್ಯಮದಲ್ಲೇ ಆಗಲಿ ಮತ್ತೊಂದೇ ಆಗಲಿ ಯಾವ ಸಂದರ್ಭದಲ್ಲೂ ನಾನು ಕಾಂಗ್ರೆಸ್ ಸೇರ್ತೀನಿ ಅಂತ ಹೇಳಿಲ್ಲ. ಅದು ಯಾವ ರೀತಿ ಈ ರೀತಿ ಗೊಂದಲಗಳು ಕ್ರಿಯೇಟ್ ಆಗ್ತವೋ ಗೊತ್ತಿಲ್ಲ ನನಗೆ, ನಾನು ಯಾವತ್ತೂ ಹೇಳಿಲ್ಲ. ಸರ್, ಈಗ ಕಾಂಗ್ರೆಸ್ನ ಒಂದು ತುಮಕೂರಿನ ಹಿರಿಯ ಮುಖಂಡರು ಕೆ ಎನ್ ರಾಜಣ್ಣರವರು ಒಂದು ಮಾತನ್ನು ಹೇಳ್ತಾರೆ, ಎಸ್ ಆರ್ ಶ್ರೀನಿವಾಸ್ ಅವರು, ಬೆಮ್ಮೆಲ್ ಕಾಂತರಾಜ್ ಅವರು ಆಲ್ರೆಡಿ ರೆಡಿ ಆಗಿದ್ದಾರೆ ನಮ್ಮ ಪಕ್ಷಕ್ಕೆ ಬರೋಕ್ಕೆ ಅಂತ. ಗೊತ್ತಿಲ್ಲ ನನಗೆ, ಅವ್ರು ಯಾವ ಮೂಲದಿಂದ ಇಟ್ಕೊಂಡು ಹೇಳಿದಾರೋ ಗೊತ್ತಿಲ್ಲ ನನಗೆ. ನಾನಂತೂ ಯಾವತ್ತೂ ಬಿಡ್ತೀನಿ ಅಂತ ವಿಚಾರ ಪ್ರಸ್ತಾಪ ಮಾಡಿಲ್ಲ. ನಿನ್ನೆನೂ ಕೂಡ ನಮ್ಮ ಸಮಾವೇಶದಲ್ಲಿ ಭಾಗವಹಿಸಿದ್ದೀನಿ. ಫಸ್ಟ್ ದಿವಸ ನಮ್ಮಲ್ಲಿ ನಮ್ಮ ರೈತ ಒಬ್ಬ ಚಾನಲ್ ಬಿದ್ದಿದ್ದ, ಅದರಿಂದ ಹೋಗ್ಲಿಕ್ಕೆ ಆಗಿರಲಿಲ್ಲ. ಅದನ್ನೆಲ್ಲ ಪೋಸ್ಟ್ಮಾರ್ಟಮ್ ಮಾಡಿಸಿ ಅದೆಲ್ಲ ಕೊಡೋಕ್ಕೆ ಲೇಟ್ ಆಯಿತು, ಅದರಿಂದ ಹೋಗೋಕ್ಕಾಗಿರಲಿಲ್ಲ. ಸೆಕೆಂಡ್ ಡೇ ನಾನು ಮಧ್ಯಾಹ್ನದ ಮೇಲೆ ಅಟೆಂಡ್ ಮಾಡಿದ್ದೀನಿ. ಅದು ಆ ರೀತಿ ಯಾವುದು ಇಲ್ಲ, ನನ್ನ ಮುಂದೆ ಯಾವುದು ಆ ರೀತಿ ಇಲ್ಲ. ಅಲ್ಲ ಸರ್, ಈಗ ಒಂದು ಮಾತು, ಕ್ಷೇತ್ರದ ಜನತೆ ಒಂದು ಈಗ ಗೊಂದಲದಲ್ಲಿದ್ದಾರೆ. ಈಗ ಕೆಲವು ನಾಯಕರುಗಳು ಒಂದು ಹೇಳಿಕೆ ಆಗಿರ್ಬೋದು ಅಥವಾ ನಿಮ್ಮ ಒಂದು ಈಗೇನು ಕುಮಾರಸ್ವಾಮಿ ಅವರ ವಿರೋಧ ಒಂದು ಅಸಮಾಧಾನ ಒಂದು ಅವಾಗ ತೋಡ್ಕೊಂಡಿರೋದು ಇವೆಲ್ಲವನ್ನು ಗಮನಿಸ್ತಾ ಇದ್ದ ಕ್ಷೇತ್ರದ ಜನ ಒಂದು ಸ್ವಲ್ಪ ಒಂದು ಗೊಂದಲದಲ್ಲಿದ್ದಾರೆ. ಅವ್ರಿಗೆ ಕಂಪ್ಲೀಟಾಗಿ ಏನು ಹೇಳೋಕೆ ಇಷ್ಟಪಡ್ತೀನಿ? ನಾನು ಯಾವತ್ತೂ ಕುಮಾರಸ್ವಾಮಿ ಬಗ್ಗೆ ಆಗಲಿ, ಪಕ್ಷದ ಮುಖಂಡರ ಬಗ್ಗೆ ಆಗಲಿ ಯಾವತ್ತೂ ನಾನು ಪ್ರಸ್ತಾಪ ಮಾಡಿಲ್ಲ, ಹೇಳಿಲ್ಲ. ಕೆಲವು ಸಂದರ್ಭದಲ್ಲಿ ಪಕ್ಷದಲ್ಲಿ ಆಗ್ತಕ್ಕಂಥ ನಡವಳಿಕೆ ಬಗ್ಗೆ ಮಾತನಾಡಿದ ಬಿಟ್ಟರೆ ನಾನು ಯಾರ ಬಗ್ಗೆನೂ ಕೂಡ ವಿಶ್ವಾಸ ವ್ಯಕ್ತಪಡಿಸ್ತಕ್ಕಂಥದ್ದು, ಅವ್ರ ಬಗ್ಗೆ ನನಗೆ ವಿಶ್ವಾಸ ಇಲ್ಲ ಅಂತಕ್ಕಂಥದ್ದನ್ನ ನಾನು ಯಾವತ್ತೂ ಪ್ರಸ್ತಾಪ ಮಾಡಿಲ್ಲ. ಅವರೇ ನಾಗರಾಜನವ್ರು ಯಾರೋ ಬಂದವ್ರಿಗೆ ಅವ್ರು ಬಂದು ಗೊಂದಲ ಸೃಷ್ಟಿ ಮಾಡ್ತಾಯಿದ್ದಾರೆ. ಅವ್ರಿಗೆ ಕುಮಾರಸ್ವಾಮಿ ಅವ್ರು ನಮ್ಗೆ ಹೇಳಿದ್ದಾರೆ ನಮ್ಮ ಜೊತೆ ಬನ್ನಿ ಅಂತ, ಅವರೇ ಕಾನ್ಸ್ಟಿಟ್ಯೂನ್ಸಿಲಿ ಹೋಗಿ ಗೊಂದಲ ಸೃಷ್ಟಿ ಮಾಡ್ತಾಯಿದ್ದಾರೆ. ಇದು ಕುಮಾರಸ್ವಾಮಿ ಅವರು ಸೃಷ್ಟಿ ಮಾಡಿರ್ತಕ್ಕಂಥ ಗೊಂದಲ, ಅವರೇ ಅದಕ್ಕೆ ಉತ್ತರ ಕೊಡಬೇಕಾಗುತ್ತೆ. ನಾನು ಉತ್ತರ ಕೊಡೋಕ್ಕೆ ಆಗಲ್ಲ. ನಾನು ಯಾವತ್ತೂ ಹೇಳಿಲ್ಲ ನಾನು ಪಕ್ಷ ಬಿಡ್ತೀನಿ ಅಂತ. ನನ್ನ ಕಾರ್ಯಕರ್ತರಿಗೆ ಆಗಲಿ, ಯಾವುದೇ ಮಾಧ್ಯಮದಾಗೆ ಆಗಲಿ, ಮತ್ತೊಂದು ಕಡೆ ಆಗಲಿ, ಯಾವ ಸಂದರ್ಭದಲ್ಲೂ ನಾನು ಆ ವಿಚಾರ ವ್ಯಕ್ತಪಡಿಸಿಲ್ಲ. ಅಂಥ ಸಂದರ್ಭವೂ ಕೂಡ ಅದಕ್ಕೆ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಸಣ್ಣ ಪುಟ್ಟ ಗೊಂದಲಗಳು ಸೃಷ್ಟಿಯಾಗಿವೆ, ಅವು ನಿವಾರಣೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಸರ್, ಈಗ ಒಂದು JDS 1-2-3 ಮಿಷಿನ್ ಒಂದು ಅಭಿಯಾನ ಏನಿದೆ, ಇದಕ್ಕೆ ತಾವು ಕೂಡ ಪಾಲ್ಗೊಳ್ತೀರಾ? ಅಲ್ಲಿ ಕುಮಾರಸ್ವಾಮಿ ಅವರು ಮಾತಾಡ್ಸಿದ್ರ ಮಾತಾಡ್ಸಿಲ್ಲ ಅನ್ನೋದು ನಮ್ಮ ಮಾಹಿತಿ, ಮೂಲಗಳ ಮಾಹಿತಿ. ಮಾತಾಡ್ಸ್ತಾರೋ ಬಿಡ್ತಾರೋ ಅವೆಲ್ಲ ಹೆಂಗೆ ಹೇಳೋಕ್ಕಾಗ್ತದೆ? ಒಬ್ಬ ಲೀಡರ್ ತಕ್ಕ ಹೋದ್ಮೇಲೆ ಅವ್ರು ಮಾತಾಡ್ಸ್ದಂಗಿರ್ತಾರ? ಮಾತಾಡ್ಸೇವ್ರೆ, ಅವರು ಮಾತಾಡ್ಸಿದ್ರು, ನಾನು ಮಾತಾಡ್ಸಿದ್ವಿ, ದೇವೇಗೌಡರ ತೋಲು ಮಾತಾಡಿದ್ವಿ. ಏನು ಅದೇ ರೀತಿ ಏನೂ ಇಲ್ಲ, ಗೊಂದಲ ಇಲ್ಲ. ಏನಪ್ಪ ನಿಮ್ಮ ಕ್ಷೇತ್ರದಲ್ಲಿ ಈ ರೀತಿ ಗೊಂದಲಗಳು ಅಂತ ಏನೋ ನಿಮ್ಮ ಹಿರಿಯ ಮುಖಂಡರುಗಳು JDSನ ಕೇಳಿಲ್ವ? ಇಲ್ಲ, ಆ ರೀತಿ ಮಾತಾಡಲಿಕ್ಕೆ ಅಲ್ಲಿ ಸಮಯ ಇರಲಿಲ್ಲ. ಅವೆಲ್ಲ ಮಾತನಾಡಲಿಕ್ಕೆ ಅಲ್ಲಿ ಕಾರ್ಯಕ್ರಮ ಇದ್ದಿದ್ದರಿಂದ ಅವೆಲ್ಲ ಮಾತನಾಡಲಿಕ್ಕೆ ಆಗಿಲ್ಲ. ನೆಕ್ಸ್ಟ್ ಯಾವಾಗ ನಾನು ಹೋಗಿ ನಾನು ಕುಮಾರಸ್ವಾಮಿ ಅಥವಾ ದೇವೇಗೌಡರತ್ರ ಮಾತಾಡ್ತೀನಿ. ಸರ್, ಈಗ ಒಂದು ನಿಮ್ಮ ಕ್ಷೇತ್ರದ ಒಂದು ಪ್ರತಿಸ್ಪರ್ಧಿಯಾಗಿ ಇದ್ದವರು ಒಂದು ಕಾಲದಲ್ಲಿ ವನ್ನಗಿರಿಗೌಡರು ಒಂದು ಮಾತು ಹೇಳ್ತಾರೆ, ಅಭಿವೃದ್ಧಿ ಕೆಲಸಗಳು ಎಸ್ ಆರ್ ಶ್ರೀನಿವಾಸಿಂದ ಆಗ್ತಾ ಇಲ್ಲ, ಅವ್ರು ಬರೀ ಒಂದು ಸುಳ್ಳು ಭರವಸೆಗಳನ್ನು ಕ್ಷೇತ್ರಕ್ಕೆ ಕೊಡ್ತಾ ಇದ್ದಾರೆ. ಈ ನಾನೇ ಹೇಳ್ತಾ ಇದ್ದೆ ಹೋದ ಸಲ ಏನೋ ಮಿಸ್ ಆಗಿ ಎದ್ಬಿಟ್ಟಿದ್ದಾರೆ ಅನ್ನೋ ಒಂದು ಹೇಳಿಕೆ ಕೊಡ್ತಾರೆ. ಮಿಸ್ ಆಗಿ ಅಂತಂದರೆ ಇದರ ಆಯ್ಕೆ ಮಾಡಿದ್ರು ನನಗೇನು ಲಾಟ್ರಿಲೇನಾರು ಗೆದ್ದಿದ್ದೀನಿ? ಮಿಸ್ ಆಗಿದ್ರೆ ಜನ ಒಟ್ಟು ಹಾಕಿರೋದಕ್ಕೆ ಗೆದ್ದಿದ್ದೀನಿ, ಮಿಸ್ ಹೆಂಗೆ ಆಗ್ಬಿಡ್ತತೆ? ಅವ್ರನ್ನೇ ಕರಿ, ನಾನು ಬರ್ತೀನಿ, ನೀವೆಲ್ಲಿ ಕರಿತೀಯೋ ಅಲ್ಲಿಗೆ ಬರ್ತೀನಿ. ಏನು ಅಭಿವೃದ್ಧಿ ಕೆಲಸ ಆಗಿಲ್ಲ, ಏನಾಗೈತೆ ಅನ್ನೋದೆಲ್ಲ ಮಾಹಿತಿ ಕೊಡ್ತೀನಿ. ಅವ್ರಿಗೆ ಮಾಹಿತಿ ಕೊರತೆ ಇರಬೇಕಷ್ಟೇ. ಅವ್ರಿಗೆ ಅವ್ರ ಊರು ರೋಡ್ ಯಾರು ಮಾಡ್ಯಾರ ಕೇಳಿ, ಅವ್ರ ಊರಾಗೆಲ್ಲ ಕಾಂಕ್ರೀಟ್ ಯಾರು ಮಾಡಿದ್ದಾರೆ ಕೇಳಿ. ಎರಡು ಕಡೆಯಿಂದಲೂ ಐ ಕ್ಲಾಸ್ ಅವ್ರ ಊರಿಗೆ ಹೋಗೋಕೆ ರೋಡ್ ಮಾಡಿಕೊಟ್ಟಿದ್ದೀನಿ, ಕುಡಿಯೋ ನೀರು ಮಾಡಿಕೊಟ್ಟಿದ್ದೀನಿ, ಅವ್ರ ಊರು ತುಂಬ ಕಾಂಕ್ರೀಟ್ ರಸ್ತೆ ಮಾಡಿಕೊಟ್ಟಿದ್ದೀನಿ. ನಾನು ಬರೋದಕ್ಕಿಂತ ಮೊದಲು ಅವ್ರ ಊರು ಹೆಂಗಿತ್ತು, ಈಗ ಹೆಂಗೈತಿ ಅಂತ ಅದು ಅವ್ರದ್ದು ಒಂದು ಕೇಳಿಬಿಡಿ ಸಾಕು, ಬೇರೆ ಕಡೆ ಏನು ಬೇಡ. ಈ ಕೆ ಜಿ ಟೆಂಪಲ್ಗೆ ಹೋಗೋ ರಸ್ತೆ ಯಾರು ವನಗಿರಿಗೌಡರು ಮಾಡಿಸಿದ್ರಾ? ಮೋಸ್ಟ್ಲಿ ಅವ್ರಿಗೆ ಕಣ್ಣಿಗೆ ಪರೆ ಬಂದಿರಬೇಕು, ಹಾಸ್ಪಿಟ್ಲಿಗೆ ಹೋಗಿ ಪರೆ ತಗ್ಸಕ್ಕೇಳಿ ಅವ್ರಿಗೆ. ಸರಿ, ಒಂದು ಕಂಪ್ಲೀಟಾಗಿ ಕೊನೆಯದಾಗಿ ಹೇಳೋದಂದ್ರೆ, ಈ ಕಾಂಗ್ರೆಸ್ಗೆ ಹೋಗ್ತಾರೆ ಅನ್ನೋ ಒಂದು ವದಂತಿಗೆ ತೆರೆ ಎಳೆಯೋದಾದರೆ ಏನು ಕೆಲಸ ಮಾಡ್ತೀರಾ? ನೀವು ನಾನು ಹೇಳಿದ್ರು ನೀವು ಹೇಳಿ, ನೀವು ಬಿಡಲ್ಲ, ನೀವು ಹೇಳಿದ್ರೆ ನೀವು ಇಟ್ಕೊಂಡೇ ಇರ್ತೀರಾ. ನೀವು ಮಾಧ್ಯಮದವರು ನಾನು ತೆರೆ ಎಳೆಯೋಣ ಅಂತ ಹೇಳ್ಬಿಟ್ಟು ಯಾವಾಗಲೂ ಹೇಳ್ತಿರ್ತೀನಿ, ನಾನು ಹೋಗಲ್ಲ ಹೋಗಲ್ಲ. ಕ್ಷೇತ್ರದ ಜನದ ಮುಂದೆ ಹೇಳ್ಬಿಡಿ ಸರ್. ಇಲ್ಲ, ಇವರಲ್ಲಿ ಇವ್ರ ಎದುರುಗಡೆನೇ ಹೇಳ್ತೀನಿ, ನೀವು ಬಿಡ್ತೀರಾ, ನಾನು ಹೇಳಿದ್ನೇ ನೀವು ಹಾಕೊಂಡು ರೂಪ್ ಬೆಳಿತೀರಾ ಟಿ ವಿಲಿ. ಅದು ಎಲ್ಲ ಕಡೆ ನೋಡಿ ನೋಡ್ತಾರಲ್ವಾ,
ನೀವು ನಾವು ಬಿಡ್ತೀನಿ ಅಂದ್ರೆ ನೀವು ಬಿಡ್ತಾ ಇಲ್ಲ, ನನ್ನ ಕಳ್ಸಕ್ ನೀವೇ ಟ್ರೈ ಮಾಡ್ತಾ ಇದ್ದೀರಾ. ಇಲ್ಲ ಸರ್, ಈಗ ಏನು ಮುಖಂಡಗಳೇ ಕಾಂಗ್ರೆಸ್ ಮುಖಂಡಗಳು ಹೇಳ್ತಾ ಇರೋದು, ಏನಾದ್ರು ನಿಮ್ ಜೊತೆ ಏನಾದ್ರು ಮಾತುಕತೆ ನಡೆಸಿರೋದು ಅಥವಾ ಕೇಂದ್ರ ಜನವರು ಈ ರೀತಿ ಹೇಳಿಕೆ ಕೊಡೋದಕ್ಕೆ ಏನು ಕಾರಣ? ನಾನು ಮೂಲತಃ ಕಾಂಗ್ರೆಸ್ನವನು, ನಮ್ಮ ಫಾದರು ಕಾಂಗ್ರೆಸ್ನಾಗೆ ಸುಮಾರು 27 ವರ್ಷ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಂಥವ್ರು. ಅವ್ರಿಗೆ ಎಲ್ಲ ಕಡೆಗೂ ಒಡನಾಟ ಇದೆ. ಕಾಂಗ್ರೆಸ್ಸಲ್ಲಿ ಇರತಕ್ಕಂಥ ಎಲ್ಲ ಲೀಡ್ರುಗಳಿಗೂ ಕೂಡ ನನ್ನ ಜೊತೆಯಲ್ಲಿ ಒಡನಾಟ ಇಟ್ಕೊಂಡಿರ್ತಕ್ಕಂಥವ್ರು. ಡಿ ಕೆ ಶಿವಕುಮಾರಿಂದ ಹಿಡಿದು ಅವರು ನನಗೆ ರಿಲೇಷನ್ನು, ನನಗೆ ಸುಮಾರು ಸಂದರ್ಭದಲ್ಲಿ ಸಹಾಯ ಮಾಡಿದ್ದಾರೆ. ಅವರಿಂದ ಹಿಡಿದು ಎಲ್ಲರೂ ನನಗೆ ಹತ್ರ. ಸದ್ಯಕ್ಕೆ ಗೊಂದಲ ಸೃಷ್ಟಿ ಮಾಡಿರೋದು ಡಿ ಕೆ ಶಿವಕುಮಾರಿಂದಲೇ. ಡಿ ಕೆ ಶಿವಕುಮಾರ್ ಗುಬ್ಬಿ ಕ್ಷೇತ್ರ ಕೈ ಹಾಕಿದ್ದಾರೆ, ಎಸ್ ಆರ್ ಶ್ರೀನಿವಾಸ್ ಅವ್ರನ್ನ ಗಾಳ ಹಾಕಿದ್ದಾರೆ ಅಂತ. ಇಲ್ಲ, ನೀವೇ ಬರಿತಾ ಇರೋದು. ಡಿ ಕೆ ಶಿವಕುಮಾರ್ ನಾನು ನೋಡೂ ಇಲ್ಲ, ಹೋಗಿ ಇಲ್ಲ, ಮಾತಾಡಿಸಿಲ್ಲ. ಇದುವರೆಗೂ ನೀವು ನಂಬಿರಿ, ನಂಬಿ ಬಿಟ್ಟಿರ್ಬಿಡಿ. ನಾನು ಯಾವುದೇ ಕಾಂಗ್ರೆಸ್ ನಾಯಕರನ್ನ ಈ ವಿಚಾರವಾಗಿ ಪ್ರಸ್ತಾಪ ಮಾಡೋಕ್ಕೆ ರಾಜ್ಯ ಮಟ್ಟದ ನಾಯಕರನ್ನ ನಾನು ಯಾವತ್ತೂ ಕಂಡಿಲ್ಲ, ಯಾರು ಯಾವತ್ತೂ ಅವ್ರತೋ ಮಾತಾಡಿಲ್ಲ. ಸಿಕ್ಕಿದಾಗ ಈಗ ಸಿದ್ದರಾಮಯ್ಯವ್ರ ಹೌಸಲ್ಲಿ ಸಿಗ್ತಾರೆ ಮಾತಾಡಿಸ್ತಾರೆ, ಡಿ ಕೆ ಸಿಗ್ತಾರೆ ಮಾತಾಡಿಸ್ತಾರೆ, ಪರಮೇಶ್ವರ್ ಸಿಕ್ಕಿದಾಗ ಮಾತಾಡ್ತೀನಿ, ಅವರೆಲ್ಲ ಹಿರಿಯ ನಾಯಕರು. ರಾಜಣ್ಣವ್ರು ಸಿಕ್ಕಿರು ಮಾತಾಡಿಸ್ತೀನಿ, ಅವ್ರ ಜೊತೆಲೆಲ್ಲ ನನ್ನ ಒಡನಾಟ ಇದ್ದಂಥದ್ದು. ನಾನು ಕಾಂಗ್ರೆಸ್ ಜೆ ಪಿ ಮೆಂಬರ್ ಆಗಿದ್ದಂಥವ್ನು, ಕಾಂಗ್ರೆಸ್ನಲ್ಲೂ ನಾನು ಸುಮಾರು 10-15 ವರ್ಷ 20 ವರ್ಷ ಕೆಲಸ ಮಾಡಿದ್ದಂಥವ್ನು ಕಾಂಗ್ರೆಸ್ನಾಗ. ಇದೇ ಬಸವರಾಜು ಕಾಂಗ್ರೆಸ್ ಇದ್ದಾಗಲೂ ಕೂಡ ನಾನು ಕೆಲಸ ಮಾಡಿರ್ತಕ್ಕಂಥವ್ನು. ಅದರಿಂದ ನನಗೆ ಆ ಥರ ಗೊಂದಲ ಏನಿಲ್ಲ. ಅವರು ಚೆನ್ನಾಗಿದ್ದಾರೆ, ಕಾಂಗ್ರೆಸ್ನವರು ಚೆನ್ನಾಗಿದ್ದಾರೆ, ಅದರಿಂದ ಹತ್ರವಾಗಿದ್ದಾರೆ. ಅವ್ರ ಪ್ರೀತಿಯಿಂದ ಏನೋ ಹೇಳ್ತಾರಷ್ಟೇ. ಸರ್, ಈಗ ಇಡೀ ಜಿಲ್ಲೆಯ ಒಂದು ಬಿ ಜೆ ಪಿ ಪಕ್ಷ ಏನಿದೆ ಅದು ಗುಬ್ಬಿ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದೆ. ಯಾವುದಕ್ಕೆ? ಸ್ಥಳೀಯ ಸಂಸ್ಥೆಗಳ ಮೇಲೆ, ಅಂದರೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಮೇಲೆ. ಈಗ ನಿಮ್ಮದು ಯಾವ ರೀತಿ ಮುನ್ನಡೆ ಇದೆ, ಯಾವ ರೀತಿ ಅದನ್ನು ನೀವು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆ ಎದುರಿಸ್ತೀರಾ ಅಂತ? ಓಟ್ ಹಾಕರು ಜನ, ನಾನೇನಾದರೂ ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿದರೆ ಅದು ದುರಹಂಕಾರ ಆಗುತ್ತೆ, ಜನರ ಭಾವನೆಗೆ ವಿರುದ್ಧವಾಗಿ ಹೇಳಿದ ರೀತಿ ಆಗುತ್ತೆ. ಅವರು ನೋಡ್ತಾರೆ ಯಾರು ಕ್ಯಾಂಡಿಡೇಟ್ ಯಾರು ಇರ್ತಾರೆ, ಮುಂದೆ ಯಾವ ಪಕ್ಷಕ್ಕೆ ಹಾಕಿದರೆ ಅನುಕೂಲ ಆಗುತ್ತೆ. ಅಲ್ಲಿರ್ತಕ್ಕಂಥ ಈ ಲೋಕಲ್ ಬಾಡೀಸ್ ಹೆಂಗೆ ಅಂತಂದರೆ ಅಲ್ಲಿ ಕ್ಯಾಂಡಿಡೇಟು ಮುಖ್ಯ ಆಗಿರ್ತಾರೆ, ಅವೆಲ್ಲ ನೋಡ್ಕೊಂಡು ಜನ ಓಟ್ ಕೊಡ್ತಾರೆ. ಇತ್ತೀಚೆಗೆ ನೋಡಿ, ನೀವು ನೋಡಿದರೆ ಬಿ ಜೆ ಪಿ ಸರ್ಕಾರದಲ್ಲಿ ಇವತ್ತು ಎಲ್ಲ ವಸ್ತುಗಳ ಬೆಲೆನೂ ಕೂಡ ಆಗೈತೆ. ಒಂದಡಿ ಬೋರ್ ಕೊರಿತಿದ್ದು 70 ರೂಪಾಯಿ ಕೊರಿತಿದ್ದು ಇವತ್ತು 125 ರೂಪಾಯಿ ಆಗೈತೆ ಒಂದಡಿ ಬೋರ್ನದು. ಇನ್ನು ರೈತ ಇನ್ನೆಲ್ಲಿ ಬದುಕೋಕ್ಕಾಗುತ್ತೆ? ಪೆಟ್ರೋಲ್ ಬೇರೆ 104 ರೂಪಾಯಿ ಆಗಿದೆ, ಡೀಸೆಲ್ ಬೇರೆ 96 ರೂಪಾಯಿ ಆಗಿದೆ. ಅದು ಇದು ಡೀಸೆಲ್ಲು ಪೆಟ್ರೋಲ್ ಒಂದು ಜಾಸ್ತಿ ಆಗಿದ್ದಂಗೆ ಇಡೀ ಏನೇನು ವಸ್ತುಗಳಿದ್ದಾವೋ ಎಲ್ಲ ವಸ್ತುಗಳ ಮೇಲೂ ತೆರಿಗೆ ಬಿತ್ತು. ಅದರಿಂದ ಆಟೋಮೆಟಿಕಲಿ ಜೀವನ ನಡೆಸ್ತಕ್ಕಂಥದ್ದೇ ಕಷ್ಟ ಆಯಿತು ಬಡವರಿಗೆ. ಇವೆಲ್ಲ ಜನರು ಮುಂದಿದ್ದಾವೆ, ಅವು ನೋಡ್ತಾರೆ ಜನ, ಅವೆಲ್ಲ ಯೋಚನೆ ಮಾಡಿ ಓಟ್ ಹಾಕ್ತಾರೆ ಅಂತ ಅನ್ಕೊಂಡಿದ್ದೀನಿ. ಸರಿ, ಎಸ್ ಆರ್ ಶ್ರೀನಿವಾಸ್ ಅವರ ಒಂದು ನಾಯಕತ್ವದಲ್ಲೇ ನಡೆಯುತ್ತಾ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್, ತಮ್ಮ ಕ್ಷೇತ್ರದಲ್ಲಿ? ನಾನು ಹಂಗೆ ಅನ್ಕೊಂಡಿದ್ದೀನಿ. ಬೇರೆಯವ್ರೇನಾದ್ರೆ ನೀವೇನಾದ್ರು ನಾಯಕತ್ವ ವಹಿಸ್ಕೊಂಡ್ರೆ ನಾನೇನು ಮಾಡೋಕ್ಕಾಗುತ್ತೆ? ನಾಗರಾಜ್ ಅವ್ರನ್ನ ಊಟ ಹಾಕಿದ್ದಾರೆ ಕುಮಾರಸ್ವಾಮಿ, ಅದನ್ನ ಅವ್ರು ಹೇಳಬೇಕು, ನಾನು ಹೇಳೋಕ್ಕಾಗಲ್ಲ. ನಾನು ಅನ್ಕೊಂಡಿದ್ದೀನಿ, ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಇದುವರೆಗೂ ನಾನು ಇಂಡಿಪೆಂಡೆಂಟಾಗಿ ಗೆದ್ದನು, ಇಂಡಿಪೆಂಡೆಂಟಾಗಿ ಗೆದ್ದು ಜನತಾದಳಕ್ಕೆ ಹೋಗಿದ್ದಂಥದ್ದು. ಜನತಾದಳದಲ್ಲೇ 3 ಸಾರಿ ಗೆದ್ದಿದ್ದೀನಿ. ಜನತಾದಳದಾಗ ಎಲ್ಲ ಸಂದರ್ಭದಲ್ಲೂ ಜಿಲ್ಲಾ ಪರಿಷತ್, ತಾಲೂಕು ಪಂಚಾಯತಿ ನನಗೆ ಬಿ ಫಾರಂ ಕೊಡ್ತಿದ್ರು. ಈ ಸಾರಿ ಏನಾರು ಹೊಸದಾಗಿ ಕೊಡ್ತಾರೋ ಬಿಡ್ತಾರೋ ಅನ್ನೋದು ನನಗೆ ಗೊತ್ತಿಲ್ಲ, ಅವ್ರನ್ನ ಕುಮಾರಸ್ವಾಮಿ ಅವ್ರಿಗೆ ಹೇಳ್ಬೇಕಷ್ಟೇ. ಇದು ಎಸ್ ಆರ್ ಶ್ರೀನಿವಾಸ್ ಅವರ ಒಂದು ನೇರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ, ಅಮೋಘ್ ಟಿವಿ, ತುಮಕೂರು.